ಇನ್ನು ಸೈಕಲ್ ರವಿ ಅಂತ ಒಬ್ಬ ವ್ಯಕ್ತಿ, ಈತನು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾನೆ. ಆದರೆ ಈತ ಜೈಲಿನಲ್ಲೇ ದರ್ಶನ್ ಮೀಟ್ ಮಾಡಬೇಕು ಅಂತ ಈಗ ಹಠ ಹಿಡಿದು ಕೂತಿದ್ದಾನೆ. ರವಿ ಅಂತಕ್ಕಂಥ ವ್ಯಕ್ತಿ ಜೈಲಿನಲ್ಲಿ ಈಗಾಗಲೇ ತನ್ನ ಹವಾ ತುಂಬ ಬೆಳೆಸ್ಕೊಂಡಿದ್ದಾನಂತೆ. ಈಗ ತನ್ನ ಪಟಾಲ ಮೂಲಕ ದಾಸನ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ದರ್ಶನ್ ರವಿ ಭೇಟಿಗೆ ಕೆಲಸದ ಸಿಬ್ಬಂದಿ ಅಸಹಕಾರ, ಆದರೆ ಸೈಕಲ್ ರವಿ ಭೇಟಿಗೆ ದರ್ಶನ್ ಕೂಡ ಒಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ನನ್ನು ಭೇಟಿ ಮಾಡಲೇಬೇಕು ಅಂತ ಈ ಸೈಕಲ್ ರವಿ ಆ್ಯಂಡ್ ಗ್ಯಾಂಗ್ ಡೇ ಒನ್ನಿಂದ ಪ್ರಯತ್ನ ಪಡ್ತಾ ಇದ್ದಾರಂತೆ. ಬಟ್ ದರ್ಶನ್ ಒಪ್ತಾ ಇಲ್ಲ. ಈ ಸೈಕಲ್ ರವಿ ಕೂಡ ಜೈಲಲ್ಲೇ ಇದ್ದಾನೆ ಯಾವುದೋ ಒಂದು ಅಪರಾಧ ಕೃತ್ಯದಲ್ಲಿ. ಆ ಥರ ಇದ್ದಂತಹ ಈತನ ಈ ಟೀಮ್ ಏನಿದೆ, ಸೈಕಲ್ ರವಿ ಆ್ಯಂಡ್ ಟೀಮ್, ಇವರು ಜೈಲಿನಲ್ಲೇ ಇದೀವಲ್ಲ, ಹೆಂಗಿದ್ರೂ ದರ್ಶನ್ನೂ ಜೈಲಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡಬೇಕು ಅಂತ. ಆದರೆ ಭದ್ರತಾ ವಿಭಾಗದ ಬ್ಯಾರಕ್ನಲ್ಲಿ ದರ್ಶನ್ ಇರ್ತಕ್ಕಂಥದ್ದು, ಅದು ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಮೊದಲೇ ವಿಶೇಷವಾದ ಭದ್ರತೆಯನ್ನು ಒದಗಿಸಿರ್ತಾರೆ ದರ್ಶನ್ಗೆ. ಹಾಗಾಗಿ ಜೈಲಿನಲ್ಲಿರ್ತಕ್ಕಂಥ ವಿಚಾರಣಾಧೀನ ಕೈದಿಗಳು ಅಥವಾ ಅಪರಾಧಿಗಳು ಶಿಕ್ಷೆ ಅನುಭವಿಸ್ತಾ ಇರೋರು, ಇಂಥವ್ರಿಗೆ ದರ್ಶನ್ ಭೇಟಿಗೆ ಅವಕಾಶ ಕೊಟ್ಟರೆ ನಾಳೆ ಇನ್ನೊಂದು ಟೀಮ್ ಕೇಳುತ್ತೆ. ಆಮೇಲೆ ಜೈಲು ತುಂಬ ಬರೀ ಇದೇ ಕೆಲಸ ಆಗುತ್ತೆ, ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ಹಾಗಾಗಿ ಇದು ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಜೊತೆಗೆ ದರ್ಶನ್ ಕೂಡ ಒಪ್ತಾ ಇಲ್ವಂತ, ಇಲ್ಲ ನಾನು ಭೇಟಿ ಮಾಡಲ್ಲ ಅಂತ ಈ ಸೈಕಲ್ ರವಿ ವಿಚಾರದಲ್ಲಿ. ಮೋಸ್ಟ್ಲಿ ದರ್ಶನ್ಗೆ ಆತನ ಬಗ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ.